ಕಾಗವಾಡ ತಾಲೂಕಿನ ಉಗಾರ ಕುದ್ರ ಎಂಬ ಗ್ರಾಮದಲ್ಲಿ ನಮ್ಮ ಭಾರತ ವೈಭವ ಸುದ್ದಿ ತಂಡದವರು ಸುದ್ದಿಗಾಗಿ ತಿರುಗುವಾಗ ಅಲ್ಲಿ ಒಂದು ಎಂದಿಗೂ ನೋಡಲಾರದಂತಹ ನಾಯಿಯೊಂದು ನಮ್ಮ ಕಣ್ಣಿಗೆ ಬಿದ್ದಿತ್ತು. ಈ ಗ್ರಾಮದಲ್ಲಿ ಅಶೋಕ ನೀಡಗುಂದಿ ಎಂಬ ಮಾಲೀಕರಿಗೆ ಸೇರಿದ್ದ ಈ ಶ್ವಾನ ಮಿನಿ ಸ್ಪೈಡ್ ಎಂಬ ಜಾತಿಗೆ ಸೇರಿದ್ದಾಗಿದ್ದು ಈ ಮಾಲೀಕರು ಇದನ್ನು ಜರ್ಮನಿ ದೇಶದಿಂದ ತರುವಿಸಿಕೊಂಡಿದ್ದಾರಂತೆ. ಇದನ್ನು ನೋಡಲು ಒಂದು ತರಹ ಬೇರೆಯಾಗಿದ್ದರೂ ಅದು ಅಲ್ಲ ಎಂದು ಅಲ್ಲಿಯ ಗ್ರಾಮಸ್ಥರು ಹೇಳಿದರು. ಇದು ಚಪಾತಿ, ಅನ್ನ, ಹಾಲು, ಮೊಟ್ಟೆ ಇನ್ನಿತರ ಎಲ್ಲ ಪದಾರ್ಥಗಳನ್ನು ತಿನ್ನುತ್ತದೆ ಎಂದು ಮಾಲೀಕರು ತಿಳಿಸಿದ್ದಾರೆ. ಇದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ನಾಯಿಯನ್ನು ಕಂಡಿದ್ದು ನಮ್ಮ ವಾಹಿನಿ ತಂಡದವರು ಕೂಡ ಒಂದು ಕ್ಷಣ ಬೆರಗಾಗಿದ್ದರು. ಇಂತಹ ಬೇರೆ ತರಹದ ಸುದ್ದಿ ಮಾಡಲು ನಮ್ಮ ವಾಹಿನಿಯ ಸುದ್ದಿಗಾರರಿಗೆ ಹೆಮ್ಮೆ ಅನಿಸುತ್ತಿದೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಕಾಗವಾಡ. ಮತ್ತೇನು ಮಾಡ್ತಿರ್ತಾರೆ, ಏನೇನು ಉಪಯೋಗ ನಿಮ್ಗೆ ಅಂದ್ರೆ ಈ ಟೈಪ್ ತರೋದ್ರಿಂದ ನಿಮಗೆ ಹವ್ಯಾಸ ಹವ್ಯಾಸ ಅದರಿಂದ ಏನು ಇದನ್ನ ಹವ್ಯಾಸ ಅದು ಮನೆಯಲ್ಲೂ ಮನೆಯವರು ಉಪಯೋಗ ಅಂತ ಹೇಳಿದ್ರು. ಹೌದು, ಯಾರು ಕೂಡ ಆಗಿಲ್ಲ. ಹಾಂ ಹಾಂ, ಮನೆ ಪ್ರಾಬ್ಲಮ್ ಆಗಿದೆ. ಹಾಂ, ಸ್ವಲ್ಪ ಸಪ್ಲೈ ಆದ್ರೂ ಒಂದು ಬುದ್ಧಿನೂ ಬುದ್ಧಿ ಜಾಸ್ತಿ ಸೇರ್ಪಾಗುತ್ತೆ, ಭಾಳ ಚೆನ್ನಾಗಿದೆ. ಮತ್ತೇನು ಹೇಳಕ್ಕೆ ಸರ್, ಇದ್ರು ಜನ ನೋಡಕ್ ಬರ್ತಾರೆ ಸರ್? ಅದಿಲ್ಲ, ಒಂದ್ಸಲ ನಿಂತು ನೋಡ್ತಾರೆ ಕಾರ್ ನಿಲ್ಸಿ. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.